ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ವ್ರತ ಹಬ್ಬ, ಅದನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ವರಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರಿಗೂ ಸಕಲ ಐಶ್ವರ್ಯ, ಆರೋಗ್ಯ, ಸಂಪತ್ತು, ಆಯಸ್ಸು, ವಿದ್ಯಾ ಬುದ್ಧಿ ಎಲ್ಲದನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ನೋಡಿ, ಹಬ್ಬ ಆಗಿದೆ, ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ, ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ. ಮನೇಲಿ ಹಬ್ಬ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಗೆ ನಾವು ದೇವಸ್ಥಾನ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಮತ್ತು ನಮ್ಮನೇಲಿ ನಾನು ಯಾವ ರೀತಿ ಹಬ್ಬ ಮಾಡಿದ್ದೀನಿ, ಲಕ್ಷ್ಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತಲೂ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ ಬನ್ನಿ. ಹಾಗಿದ್ರೆ ನೋಡಿ, ಇದು ನಮ್ಮ ಮನೆಯ ಮಹಾಲಕ್ಷ್ಮಿ. ನೋಡಿ, ಈ ರೀತಿಯಾಗಿ ನಾನು ಲಕ್ಷ್ಮಿಗೆ ಅಲಂಕಾರವನ್ನು ಮಾಡಿದ್ದೀನಿ. ಈ ಅಲಂಕಾರಕ್ಕೆ ಉಪಯೋಗಿಸಿರೋಂಥ ಅಲ್ಲಿ ಬ್ಯಾಕ್ಗ್ರೌಂಡಿಗೆ ನಾನು ಕಮಲ ಹಾಕಿರೋದು, ಅದು ನಾವೇ ಮಾಡಿರೋದು. ಮತ್ತು ಕೈ ಇಟ್ಟುಕೊಂಡಿದೆಯಲ್ಲ, ಅದನ್ನು ಕೂಡ ನಾವೇ ಮಾಡಿರೋದು ಡ್ರಾಯಿಂಗ್ ಶೀಟ್ನಲ್ಲಿ. ಮತ್ತು ಬ್ಲೌಸ್ ಪೀಸಲ್ಲಿ ಸ್ಯಾರಿ ಉಡ್ಸಿದ್ದೀನಿ. ಈ ರೀತಿಯಾಗಿ ನೋಡಿ, ನಾನು ಅಲಂಕಾರವನ್ನು ಮಾಡಿದ್ದೀನಿ. ಈ ಅಲಂಕಾರ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ. ಬಂದಮೇಲೆ ನನಗೆ ತೋರ್ಸೋಕ್ಕಾಗಲಿಲ್ಲ, ಅಲ್ಲೆಲ್ಲ ಬ್ಯುಸಿ ಇದ್ದರು. ಇಲ್ಲೇ ಅಡುಗೆ ಮಾಡಿ ಊಟಕ್ಕೆ ಬಡಿಸಿ ಎಲ್ಲರಿಗೂ. ನೋಡಿ, ಅದೇ ನಮ್ಮ ಮನೆ ದೇವರ ದೇವಸ್ಥಾನ, ಲಕ್ಷ್ಮೀ ದೇವರ ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಮ್ಮೆಲ್ಲರಿಗೂ ಅದನ್ನು ಹಾಕ್ತೀನಿ ನಾನು. ನೋಡಿ ನೋಡಿ, ಇದೆ ಮಹಾಲಕ್ಷ್ಮಿ ದೇವಿ, ನಮ್ಮ ಮನೆಯ ದೇವರು. ಇದು ಹೊಸಕೆರೆ ಮಹಾಲಕ್ಷ್ಮಿ ಅಂತ. ದೇವ್ರಿಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಚೆನ್ನಾಗಿ ದರ್ಶನ ಆಯಿತು. ಮತ್ತು ಅಲ್ಲೇ ಎಲ್ಲ ಒಬ್ಬಟ್ಟಿನ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ ನಾವು. ನೋಡಿ, ಇದು ದೇವಸ್ಥಾನ. ನೋಡಿ, ಚೆನ್ನಾಗಿತ್ತು ಇವತ್ತಿನ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ. ನಿಮಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.